ಎಂದರೆ ಧನ ಕನಕವೆಯಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜನಗಳು ನಗು ನಗುತ್ತಿವೆ ದನ ಕರುಗಳು ಸಡಗರದಲ್ಲಿ ಅದ ನೋಡುವ ಸಾವಿಗಿದೆ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಭುತೋ ನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮಯ. ಪರಿತ್ರಾಣಾಯ ಸಾಧುನಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರುತ್ತದೆ ಎಂದು ಸಂಶಯ ಬರ್ತಾ ಇದೆಯಾ? ಇದರ ಅರ್ಥ ಏನಂತ ನಿಮಗೆ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ಠಾಣ ಮಾಡುತ್ತಿರುವಾಗ, ನಮ್ಮಂತ ಕಾಳ ದಲಿತರ ದರ್ಪ ಹೆಚ್ಚಾದಾಗ, ದೇವರು ಯಾವುದಾದ್ರೂ ಒಂದು ರೂಪದಾಗ ಮತ್ತೆ ಹುಟ್ಟಿ ಬರ್ತಾರಂತ ಆದ್ರ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಕತ್ತರಿಸುವರ ಕಲಿಯುಗ. ಅಂದಮೇಲ ದೇವ್ರು ಹುಟ್ಟೋದಂದ್ರೇನು, ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕದಂದ್ರೇನು? ಇದು ಅಸಾಧ್ಯ. 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬಂದ್ರೆ ಸಾಕು, ನಿಮ್ಮ ಮನೆ ಬಾಗಿಲ ಹತ್ರ ಬಂದು ಭವತಿ ಭಿಕ್ಷಾಂ ದೇಹಿ ಅಂತ ಭಿಕ್ಷಾ ಬೇಡ್ತೀವಿ. ತಿನ್ನಾಕ ಕೂಳಂತಲ್ಲ, ನೀವು ಕೊಡುವ ಒಂದೇ ಒಂದು ಹೋಟಿನ ದುರೋಚೆಗಾಗಿ ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ, ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೀವಿ, ಕುಡಿಯಾಕ ಹೆಂಡ ಕೊಡ್ತೀವಿ, ತಿನ್ನಾಕ ಕಂಡನೂ ಕೊಡ್ತೀವಿ ಅಂತ ಪ್ರಸಂಗ ಏನಾರ ಬಂತಪ್ಪ ಅಂದ್ರ ಮಕ್ಕಳು ಮಕ್ಕಳ ಒಂದು ಹೆಣ್ಣು ಕೊಡ್ತೀವಿ. ಇದು ನಮ್ಮಂತ ರಾಜಕಾರಣಿಗಳು ಹಾಕುವ ಲೆಕ್ಕಾಚಾರ. ಹ್ಯಾಂಗಾರ ಮಾಡಿ ಹೋಟ್ ಕಿತ್ಕೋತೀವಿ, ಆಮೇಲೆ ಒಂದಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳ್ಳಕ್ಕ ಇದು ನಮ್ಮಂತ ರಾಜಕಾರಣಿಗಳು ಹಾಕುವ ಲೆಕ್ಕಾಚಾರ. ಇದು ನಿಮಗ ಅರ್ಥ ಆಗಂಗಿಲ್ಲ, ಅರ್ಥ ಆಗಕ್ಕೆ ನಾವು ಬಿಡಂಗೂ ಇಲ್ಲ.
ಅಂತದ್ರಲ್ಲಿ ಈ ಊರಲ್ಲಿ ಒಬ್ಬಳ ಮುತ್ತ ಇದೆ, ಮುತ್ತ ಇದೆ. ಹುತ್ತದಲ್ಲಿ ಕೈ ಇಟ್ಟ ಮುತ್ತ ಇದೆ. ನಾನೇ ಘರತಿ ಗಂಗವ್ವ ಸತಿ ಸಿರಬಂದು ಸರ್ಪದ ಹೆಡೆ ಮೇಲಿರುವ ರತ್ನದಂತೆ ನನ್ನ ಮನದುದ್ದಕ್ಕೂ ಮಿಂಚಿ ನನ್ನ ಕಣ್ಣಿಗೆ ನೆಟ್ಟಿರುವಳಲ್ಲ ಈ ಊರ ಬಡ ರೈತನಾದ ಸತ್ಯವಂತನ ಹೆಂಡತಿ ಶಬರಿ. ಶಬರಿ ಹೊಸ ಮಲಗೀತಿಯಾಗಿ ಎಂದು ಈ ಊರಿಗೆ ಕಾಲಿಟ್ಟಿಯು. ಅಂದೇ ನಾವು ನಿನ್ನ ಮೇಲೆ ಕೋಪದ ಕಣ್ಣಿಟ್ಟೆ. ಕಂಡಿಟ್ಟ ಹೆಣ್ಣು ಮಣ್ಣನ್ನು ಧಕ್ಕಿಸಿಕೊಳ್ಳುವುದೇ ಈ ದೇಸಾಯಿಗೌಡನ ಹುಟ್ಟು ಗುಣ. ಬಟ್ ಸೆಟ್ಟು ಹೊಡೆದು ನನಗೆ ಎದುರು ಹೋಗಿ ನಿಂತ ಆನಿನ ಮೈದನ ಚಮದಗ್ನಿಯ ಮೇಲಿನ ಸೇಡಿಗಾಗಿ ನಿನ್ನೆಯ ದಿನ ನನ್ನ ಆಳುಗಳಿಂದ ನಿಮ್ಮ ಒಂದು ಎಕರೆ ವರಲಕ್ಷ್ಮಿ ಹತ್ತಿ ಬೆಳೆನ ಹರಗಿಸಿ ದಕ್ಕಿಸಿಕೊಂಡು ಬಿಟ್ಟೆ. ಈ ದೇಸಾಯಿಗೌಡನನ್ನು ಕೆಣಕಿ ಬದುಕುವ ಕುನ್ನಿ ಶಮದಗ್ನಿನೇ ಆಗಿರಲಿ ಜರಾಸಂದನೇ ಆಗಿರಲಿ ಒಟ್ಟಿನಲ್ಲಿ ಈ ಪೃಥ್ವಿಯಲ್ಲಿ ಯಾರ್ಯಾರಾಗಿರಲಿ ಅಂಥವರನ್ನು ಜೀವಂತವಾಗಿ ಸುಟ್ಟು ಹಾಕುವುದೇ ಈ ದೇಸಾಯಿಗೌಡನ ಧರ್ಮದ ಗುರಿಯ. ಲೇ ಮಗನೇ ಜಮದಗ್ನಿ, ಇನ್ನು ಕೆಲವೇ ದಿನಗಳಲ್ಲಿ ಒಗ್ಗಟ್ಟಿನಿಂದ ಬಾಳುತ್ತಿರುವ ನಿಮ್ಮ ಮೂವರು ಅಣ್ಣ ತಮ್ಮಂದಿರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮ ಬಾಳಿನಲ್ಲಿ ದೊಂಬರಾಟ ಎಬ್ಬಿಸಿ ನಿಮ್ಮ ಮನೆಯನ್ನು ಮಸಣ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರನಂತೆ ಮೆರೆಯುತ್ತಿರುವ ನಿಮ್ಮ ಮೂವರು ಅಣ್ಣ ತಮ್ಮಂದಿರನ್ನು ದಿಕ್ಕಾಪಾಲು ಮಾಡಿ ದಿಕ್ಕಿಲ್ಲದ ಹೆಣಗಳಂತೆ ಹದ್ದು ಕೋಗಿ ನರಿಗಳು ಹರಿದು ತಿನ್ನುವಂತೆ ಮಾಡಿ ಕೊನೆಗೆ ನಿನ್ನತ್ತಿಗೆ ಶಬರಿಯನ್ನು ಅಪ್ಪಿ ಮುದ್ದೋಡಿ ಅವಳನ್ನು ನನ್ನ ಅರಮನೆಯ ದೋಸೆಯನ್ನಾಗಿ ಮಾಡಿಕೊಂಡು ಈ ನೋಡಿಗೆ ನಾನೇ ನಾಯಕನಾಗಿ ಮೆರೆದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ದೇಸಾಯಿಗೌಡನೇ ಅಲ್ಲ. ಬಬಲಾದಿ ಲೇ ಮಗನೇ ಬಬಲಾದಿ ಅಪ್ಪ ಸಾಬ್ರ ಬಂದಿ ನೋಡ್ರಿ ಅಪ್ಪ ಏನು ಪೂತುತ್ತೀರಿ ಪೂತುರಿ ಅಪ್ಪ ಪೂಚೋದ ಆಮೇಲೆ ಇರಲಿಲ್ಲ ಏ ಮಗನ ಹೋದ ಕೆಲಸವೇ ಏನಾಯಿತು ಹಣ್ಣು ಅಥವಾ ಕಾಯೋ ಸೌಕರ ಅಲ್ರಿ ಅಪ್ಪ ಈ ಬಬಲಾದಿ ಮನಸ್ಸು ಮಾಡಿದ ಕೆಲಸ ಯಾವಾಗಾರ ಕಾಯಕ್ಕೆ ಗೊತ್ತೈತೇನ್ರಿ ನಿಮ್ಗೆ ಯಾವಾಗಾದ್ರೂ ಹಣ್ಣು ಹಣ ಮಾಡ್ಕೊಂಡ್ ಬಂದೇನ್ರಿ ರೀ ಅಪ್ಪ ಹಾಗಾದರೆ ಯಾರ್ಯಾರು ಎಷ್ಟೆಷ್ಟು ಹಣ ಕೊಟ್ರೆ ಎಂದು ಬಗಲೇ ಖಾತೆ ಸಾವುಕಾರ ಬೊಗಳಾಕ ನನ್ನೇ ನಾಯಿ ಮಾಡ್ರಿ ಅಪ್ಪ ನಾನು ನಿಮ್ ತರ ಮನುಷ್ಯ ಅದೀನ್ರಿ ಮನುಷ್ಯ ಅದೀನಿ ಲೇ ಮಗನೇ ಬಬಲ ಹೋದಿ ಸುಮ್ಮನೆ ನನ್ನ ತಲೆಯನ್ನು ತಿಂದು ಮೆದಳಿಗೆ ಕೈ ಹಚ್ಚಬಾಡಲೇ ಮಗನ ಇಲ್ಲೇನ್ರಿ ಅಪ್ಪ ಯಾರ್ಯಾರ ಹಣೆ ಬರ ಏನೇನೈತೆ ಅನ್ನುವುದು ಸುತ್ತಿ ಬಳಸದೆ ನೇರವಾಗಿ ನುಡಿಯಲೇ ಖಾತೆ ಅಪ್ಪ ಧನ್ಯರ ನುಡಿಯಾಕ ನನ್ನೇನು ಹಲ್ಲಿ ಮಾಡ್ರಿ ಏನ್ರಿ ನಾನ್ ಹಂಗೆಲ್ಲ ನೋಡಿಯಂಗಿಲ್ಲ ನೋಡ್ರಿ ನಾ ಬಾಯಲ್ಲಿ ಹೇಳ್ತೀನ್ರಿ ಬಾಯಲ್ಲಿ ಧನ್ಯರ ನಿಮ್ಮ ಬಂದೂಕ ಕೆಳಗಿಳಿಸ್ರಿ ಅಪ್ಪ ನಿಮ್ಮ ಬಂದೂಕ ನೋಡಿದ್ರ ನಂದು ಬಂದಾಕೈತ್ರಿ ಉಸುರು ಹೆಚ್ಚಿಗೆ ಬಾಲ ಬಿಚ್ಚಿಮರ ಮಾತನಾಡದೆ ನನ್ನ ಮಾವ ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಉಳಿಸಿಕೋ ಈ ನಿನ್ನ ಉಪ್ಪು ತಿಂದ ದೇಹವನ್ನ ಇಲ್ಲದಿದ್ದರೆ ನಿನ್ನನ್ನು ಸಿದಿಗೆ ಕಟ್ಟಿ ಸೂಡಗಾಡಕ್ಕೆ ಕಳಿಸಿ ಬಿಡುತ್ತೇನೆ ಮಗನೇ
ಅಪ್ಪ ಸೌಕರ್ರೆ, ಸುಡುಗಾಡಕ್ ಮಾತ್ರ ಕಳಿಸ್ಬೇಡ್ರಿ ಅಪ್ಪ. ಯಾಕಂದ್ರ ಅಪ್ಪ ನಾ ಸತ್ತು ಸುಡುಗಾಡಕ್ ಹೋದ್ರ ನಂದೊಂದು ಹೆಣ್ಣು ಹೂಸ್ ಐತ್ರಿ ಅಪ್ಪ, ಅದ ಅನಾಥ ಕತ್ರಿ ಅನಾಥ. ಏನಂದೆ ಸೀದಾ ಬಗಳೇ ಹರಾಮ್ ಕೋರ ನಮಗನೇ. ಧನ್ಯರ ಹೆಣ್ಣು ಹೂಸ್ ಅಲ್ರಿ ಅಪ್ಪ, ಅದ ಹೆಣ್ಣು ಕೂಸ್ ಐತೆ ಅಂದೆ. ನಾ ಸತ್ರ ಅದ ಅನಾಥ ಕತ್ರಿ ಅನಾಥ ಕತಿ. ಏ ಮಾತಿನಮಲ್ಲ ಬಬಲ ಹೋದಿ, ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಲು ಅಥವಾ ಹಣದ ವಿಚಾರ ಏನಾಯ್ತೆಂದು ಹೇಳ್ತೀಯೋ? ಸೌಕರ್ರ ನನ್ನಂದ್ರೆ ಒಟ್ಟ ಕೆಲಸದಿಂದ ಡಿಸ್ಮಿಸ್ ಮಾಡಕ್ ಹೋಗ್ಬಿಟ್ಟು ಹೇಳಿಬಿಡ್ತೀನಿ ಕೇಳ್ರಿ ಅಪ್ಪ. ನೋಡ್ರಿ ಅಪ್ಪ, ದೊಡ್ಡದನ್ಯಾರಂದ್ರು ನೀವಯಪ್ಪ, ಸಣ್ಣದನ್ಯಾರಂದ್ರು ನೀವಯಪ್ಪ. ದೊಡ್ಡದನ್ಯಾರ ಇದ್ದಾಗ ಬಡ ಬಗ್ರಿ ಸಾಲ ಕೊಟ್ಟು ಪುಣ್ಯ ಕಟ್ಕೊಂಡಿದ್ರಿ ಅಪ್ಪ. ಈಗ ನೀವು ಅದಿರಿ ಅಪ್ಪ, ಬರೀ ಗಂಡ ಸತ್ತರ ಅಂಡ ಮುಂಡೇರಿ ಸಾಲ ಕೊಡ್ತೀರಪ್ಪ. ಯಾಕಪ್ಪ ಅಂದ್ರ ಗಂಡ ಸತ್ತರ ಅಂಡ ಮುಂಡೇರಿ ಸಾಲ ಕೊಟ್ಟು ಅವ್ರ ಮೈ ಮುಟ್ಟಿ ಚಡ ತೀರ್ಸ್ಕೊಳ್ಳ ಆಸೆ ರೀ ಅಪ್ಪ. ನಿಮ್ದ ಹೇಳುವರಂತೆ ಕಥಾಪರಣೆ ಹೇಳ್ತೇನಲ್ಲ ಮಗನ. ಸೌಕರ್ರ ನಿಮಗೆ ಹೇಳೋರ ಭಾಷೆ ಬೇಡ ರೀ, ಸಾಧು ಕೋಕಿಲಿನ ಸ್ಟೈಲ್ನಾಗ ಹೇಳೇನ್ರಿ. ಲೇ ಮಗಳೆ ಬಬಲಾದಿ, ಯಾರ ಸ್ಟೈಲ್ನಲ್ಲಿ ಹರಿಕತೆ ಹೇಳೋದು ಬೇಡ. ಸಾಲವನ್ನು ವಸೂಲಿ ಮಾಡಿಕೊಂಡು ಬಂದಿರುವೆಯೋ ಅಥವಾ ಹಾಗೆ ಬಂದಿರುವೆಯೋ? ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ಹೇಳ್ತೀಯೋ ಇಲ್ಲ ನನ್ನ ಪಿಸ್ತೂಲಿನ ಬಾಯಿಗೆ ನಿನ್ನನ್ನು ಆಹುತಿ ಕೊಡಲು? ಸೌಕರ್ರ ನಿಮ್ಮ ಪಿಸ್ತೂಲು ನಿಮ್ಮ ಬಂದೂಕು ನೋಡಿದ್ರ ನನ್ನ ಅಲ್ಲಿ ಒದ್ದಿಯಾಗಿ ಕಡಿಗೆ ಅದು ಅದ್ರಾಗ ಆತ್ರಿ ಅಪ್ಪ. ಹೇಳ್ಬಿಡ್ತೀನಿ ಕೇಳ್ರಿ, ಆ ಸೈದು ಕೊಟ್ಟ ಸಾಲ ವಸೂಲಿ ಮಾಡಕ್ ಹೋಯ್ತಾರೆ ಸೌಕರ್ರ. ಆ ಸೈದು ಏನಂದ್ ಗೊತ್ತನ್ರಿ, ನನ್ನ ಗಾಡಿ ಗ್ಯಾರೇಜ್ನಾಗ ಬಿಟ್ಟಿನಪ್ಪ. ಮುಂದಿನ ವಾರ ಒಂದು ಯಾವ್ದಾರು ಲೋನ್ ಸ್ಯಾಂಕ್ಷನ್ ಆದ್ಮೇಲೆ ಮುಂಡ್ರಿಗೆ ರವೆ ಅಪ್ಪರ ಅಂತೇಳಿ ಬಂದು ತಗಿಸ್ಕೊಡ್ತೀನಿ ಅಂತ ನೋಡ್ರಿ. ಮತ್ತೆ ಮಗಳ ಮದುವೆಗೆ ಒಯ್ದ ಆ ಮಲ್ಲೇಶಿಯ ಸಾಲ ಏನು ಆಯ್ತಲೇ ಮಗನ? ಸೌಕರ್ರ ಆ ಮಲ್ಲೇಶಿ ಮನೆಗೆ ಹೋಗಿದ್ರಿ. ಆ ಮಲ್ಲೇಶಿ ಏನಂದು ಗೊತ್ತನ್ರಿ ಅಪ್ಪ, ಮುಂದಿನ ವಾರ ನನ್ನ ಇನ್ನೊಬ್ಬ ಮಗಳ ಮದುವೆ ಐತಪ್ಪ, ಒಂದು 50,000 ಕೊಡು, ಅದನ್ನು ಇದನ್ನು ಸೇರಿ ಕೊಡ್ತೀನಿ ಅಂದನ್ರಿ ಅಪ್ಪ. ಇಂದು ಬರೇ ಇದೇ ರಗಳೇ ಮಗನೇ, ಮೊನ್ನೆ ಆ ಪಕ್ಕ ದೂರ ಪರಮೇಶಿ ಒಯ್ದ ಹಣದ ಗತಿ ಏನಾಯ್ತು ಬಗಳಲೇ ಕತ್ತೆ? ಸೌಕರ್ರ ಹಂಗಾರ ಬಗಳ್ಯಾರೆ ಮಗನೇ ಬಬಲ ಹಾದಿ. ನಿನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಲು ಅಥವಾ ಹಣದ ವಿಚಾರ ಏನಾಯ್ತಂದು ಬಗಳ್ತೀಯೋ? ಸೌಕರ್ರ ಕೆಲಸದಿಂದ ಡಿಸ್ಮಿಸ್ ಮಾತ್ರ ಮಾಡಬೇಡ್ರಿ ಅಪ್ಪ, ಹೇಳ್ಬಿಡ್ತೀನಿ ಕೇಳ್ರಿ. ಆ ಪಕ್ಕದೂರು ಪರಮೇಶ್ ಅದನಲ್ರಿ, ಮುಂದಿನ ವಾರ ಅಸಲು ಬಡ್ಡಿ ಸೇರಿ ಕೊಡ್ತೀನಿ ಅದ ನೋಡ್ರಿ ಅಪ್ಪ. ಆ ಇರಲಿ ಬಬಲಾದಿ, ಮೊನ್ನೆ ನಮ್ಮ ಆಳುಗಳಿಂದ ಆ ಸತ್ಯವಂತನ ವರಲಕ್ಷ್ಮಿ ಹತ್ತಿ ಬೆಳೆಗಳ ಹರಿದ ಘಟನೆ ಬಗ್ಗೆ ಏನಾದರೂ ಉದ್ದಟತನದ ಸೊಕ್ಕಿನ ಮಾತುಗಳನ್ನು ಆಡಿದನ ಆ ಬಡ ವಿಕಾರಿ ಸತ್ಯವಂತ? ನನ್ನರ ಪಾಪ್ರಿ ಅಪ್ಪ ಸತ್ಯವಂತ ಬಡ ಜೀವ್ರಿ, ಅದು ತುಟಿ ಎರಡು ಮಾಡಿ ನೋಡ್ರಿ ಅದನ್ನಾರ. ಆದ್ರ ಅವ್ರ ತಮ್ಮ ಅದನಲ್ರಿ ಅಪ್ಪ, ಪುಡಾರಿ ಪುಂಡಪ್ಪ ಜಮದಗ್ನಿ. ಹೇ ಭಾಳ ಮಾತಾಡೇನ್ರಿ, ಭಾಳ ಮಾತಾಡೇನವ. ಏನೆಂದು ಮಾತನಾಡಿದ್ದಾನೆ ಕೊಪ್ಪಿದ ಕುನ್ನಿ ಜಮದಗ್ನಿ? ಅಪ್ಪ ಸೌಕರ್ರ ಅವ ಮಾತಾಡಿದ ಕೇಳಿದ್ರ ಅಪ್ಪ ನೀವು ಜೀವನ ಇಡಬಾರ್ದ್ರಿ, ಜೀವನ ಇಡಬಾರ್ದು. ಏ ಮಗನ ದೇಸಾಯಿಗೌಡ, ಎಷ್ಟು ಸೊಕ್ಕಲೆ ನಿನಗ, ಎಷ್ಟು ಅಹಂಕಾರಲೆ ನಿನಗ. ಹಾಗ್ರಿಂದ ನೋಡ್ರಿ ಮಗ, ಹೊಂದಿನಿಂದ ನಿಂತಾನ ಒಂದು ಮನೆ ಇದ್ದಲ್ಲಿ ಮೂರು ಮನೆ ಮಾಡವಲ್ಲೇ ಮಗ ನೀನು. ಸೌಕರ್ರ ಅಲ್ರಿ ಅಪ್ಪ, ನಾವು ಯಾರ ಕಡೆಯಿಂದ ಸಾಯನ್ರಿ? ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ರ ನೀವು ಹೊಡೆಯಕ್ಕೆ ಬರ್ತೀರ, ನೀವು ಹೇಳಿದ್ದು ಅಲ್ಲಿ ಹೇಳಿದ್ರ ಆ ಮಗ ಹೊಡಿತಾನೆ, ನಾವು ಯಾರ ಕಡೆಯಿಂದ ಸಾಯನ್ರಿ? ಸೌಕರ್ರ ಏನಾರ ಯಾಕೆ ಅಲ್ಲಿ ಬಿಡ್ರಿ? ಆದ್ರೆ ಆ ಮಗ ಏನನ್ನ ಗೊತ್ತನ್ರಿ ಅಪ್ಪ, ನಾಳೆ ಜೆ ಸಿ ಬಿ ತರಿಸಿ ನೀವು 1,00,000 ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಸಿರಲ್ರಿ ಅಪ್ಪ ರೇಣವನ ಹೆಸರಿನಾಗ, ಆ ಬಿಲ್ಡಿಂಗ್ ನೆಲಸಮ ಮಾಡ್ತೀನಿ ಅಂದನ್ರಿ ಆ ಮಗ. ಏನು
ನಮ್ಮ ಬಿಲ್ಡಿಂಗ್ ನೆಲ ಸಮ ಮಾಡುತ್ತೇನೆಂದು ಹೊಂಡ ಪ್ರಚಂಡನಂತೆ ಮಾತನಾಡಿದನೆ ಆ ಮತಿಹೀನ ಜಮದಗ್ನಿ. ಯಪ್ಪ ಒಂದು ಹಂಗ ಬಿಟ್ಟಿಲ್ಲಪ್ಪ ಅವ ಈಗ ಈಗ ಅಳಿಯ ಮಾವರಾದ ನಿಮ್ಮಿಬ್ಬರನ್ನ ಸೋಕರ ಮೊನ್ನ ಹೌನೂರ್ ದ್ಯಾಮೋನ್ ಜಾತ್ರೆ ಆತ್ ನೋಡ್ರಿ, ಅಲ್ಲಿ ದ್ಯಾಮೋನ್ ಕೋಣ ಕಡಿತಾರಲ್ಲ ಗೋದೈತಲ್ರಿ ನೋಡ್ರ, ಹಂಗ ಈ ಮಕ್ಕಳನ್ನ ಇಬ್ಬರನ್ನ ಮುರುಡಿ ತುಂಬ ಓಡಾಡ್ಸಿ ಕಡಿತೀನಿ ಅಂದಾನು. ಓಯಪ್ಪ ಅವ ಏನು ಸುತ್ತ ಏಳು ಹಳ್ಳಿಗೆ ಸುಬೇದಾರನಾದ ಈ ದೇಸಾಯಿಗೌಡನ ಮನೆಗೆ ಬಂದು ನಮ್ಮಿಬ್ಬರನ್ನ ಓಡಾಡಿಸಿ ಕಡಿತೀನೆಂದು ಸೊಕ್ಕಿನಿಂದ ಮಾತನಾಡಿದ್ದಾನೆ. ಆ ಕಾಪಿದಕ್ಕೂ ನಿಜ ಮದ ಹೋಗ್ರಿ ಅಂದನ್ರಿ ಅಪ್ಪ ಅಂದಾನ. ನಿನ್ನ ಮನೆತನಕ್ಕೆ ಅಷ್ಟೇ ಅಲ್ಲ ಗೌಡ, ಮದದ ಮದ್ದಾನೆ ಅಂತ ಕೊಪ್ಪಿ ನಿಂತಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ. ಗೌಡ ಮರ್ಯಾದೆ ಮರ್ಯಾದೆಯಿಂದ ಜಮದಗ್ನಿ ಎಂದು ಬಗಳು ಏ ಜಮದಗ್ನಿ, ಪುಂಡರ ನೋಡಿನಲ್ಲಿ ಗಂಡು ಗಲಿಯಾಗಿ ಮೆರೆಯುತ್ತಿರುವ ಸುತ್ತ ಏಳು ಹಳ್ಳಿಗೆ ಸುಬೇದಾರನಾದ ಈ ದೇಸಾಯಿಗೌಡ ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೆ ನೀನು ನರನಾಗರನಾಗಿ ಅಡ್ಡ ಬಂದರೆ ನಿನ್ನನ್ನು ಅಚ್ಚಾಗಿ ಕತ್ತರಿಸಿ ನಮ್ಮ ಅರಮನೆಯ ದೋರ ಬಾಗಿಲಿಗೆ ನೇತು ಹಾಕಿ ಬಿಡ್ತಾನೆ ಈ ಕರಿಕಾಳಿಂಗ ಸರ್ಪದ ಅವತಾರದ ದೇಸಾಯಿಗೌಡ. ದೇಸಾಯಿಗೌಡ ನೀನು ಕರಿ ಕಾಳಿಂಗ ಸರ್ಪವಲ್ಲಲೇ ಮಗನೇ, ನೀನೊಂದು ಕರಿ ಕರಡಿ. ಅವರಿವರು ಬರೆದ ನಾಟಕ ಕತೆ ಕಾದಂಬರಿ ಓದಿ ಕರಿ ಕಾಳಿಂಗ ಸರ್ಪವೆಂದು ಹೆಸರಿಟ್ಟ ಕೊಂಡ ಮಾತ್ರಕ್ಕೆ ನೀನೇನು ದೊಡ್ಡ ಶೂರ ಸರದಾರನಲ್ಲ, ಬಂಡಾಯ ಎಬ್ಬಿಸಿದ ನಿಮ್ಮಂತ ಬಂಡರನ್ನು ಬೆಚ್ಚಿಸೀಳಲು ಈ ಭೂಗತ ದೇಶದಲ್ಲಿ ಅವತರಿಸಿ ಬಂದಿದ್ದಾನೆ. ಈ ಪುಂಡ ಪುರುಷರ ಗಂಡನಾದ ಈ ಜಮದಗ್ನಿ ಪುಂಡ ಪುರುಷರ ಗಂಡ ಲೇ ಜಮದಗ್ನಿ ಪುಂಡ ಪುರುಷರ ಗಂಡ ಗಂಡದೆಯ ಸೂರರ ಮೆಂಡ ನಾನೆಂದು ನೀನು ಅಬ್ಬರಿಸಿದರೆ ಆಹುತಿ ಹೋಗವೇ ಈ ನನ್ನ ಏಳು ಬಾರಿನ ಬಂದೂಕಿಗೆ. ಅದನ್ನು ಅರಿಯದ ವಿವೇಕಿ ನೀನು ಹೋಗದೆ ಬದುಕುಳಿದು ರಕ್ಷಿಸಿಕೋ ನಿನ್ನ ಪ್ರಾಣವನ್ನು. ಬದುಕುವ ಆಸೆ ನನಗೆಲ್ಲ ಗೌಡ, ನಿನ್ನ ಏಳು ಬಾರಿನ ಬಂದೂಕಿನ ಗುಂಡಿಗೆ ಪಕ್ಕುವ ದೇಹವಲ್ಲ ಇದು, ಸಿಕ್ಕ ಸಿಕ್ಕಂತೆ ಹಿಂಡು ಕುರಿ ಹಾಲು ಕುಡಿದು ನಿಮ್ಮಂತ ಮದಂದರ ಮದ ಇಳಿಸಲು ಬಂದಿರುವನು ವೀರ ಕೇಸರಿಯಾದ ಈ ಜಮದಗ್ನಿ. ಅದನ್ನೆಲ್ಲವನ್ನು ಮರೆತು ನಾನೇ ಸಾಹುಕಾರ ನಾನೇ ಸರ್ದಾರ್ನೆಂದು ನೀನು ಪುಂಡನಂತೆ ಹಾರಾಡಿದರೆ ಕ್ಷಣದಲ್ಲಿ ಹರಿದು ತಿನ್ನುವೆ ಈ ನಿನ್ನ ಕೊಪ್ಪಿದ ದೇವನ್ನ. ಈ ದೇಸಾಯಿಗೌಡನೆಂದರೆ ಸಲಾಮ್ ಹೊಡೆದು ಶರಣನುತ್ತಾರೆ ಈ ತಾಲೂಕಿನ ಜನ. ಅಂದ ಮೇಲೆ ನನ್ನ ಕಾಲು ಕತ್ತರಿಸುವ ಗಂಡುಗಳಿಗೆ ಜನ್ಮ ನೀಡಿಲ್ಲ ಈಗಿನ ಭಾರತ ಮಾತೆ. ಹೊರಟು ಹೋಗಲು ಬಂದಿಲ್ಲ ಗೌಡ, ನೀನು ನನ್ನ ವರಲಕ್ಷ್ಮಿ ಬೆಳೆಯನ್ನು ಹರಿಗೆ ನಾಶ ಮಾಡಿ ನನ್ನ ಅಣ್ಣನ ಕೈ ಸುಟ್ಟು ಕೇಡಿಯಂತೆ ಅಡಿಗೆ ಕುಳಿತಿರುವ ನಿನ್ನನ್ನು ಏನ ಮಾಡಲು ಬಂದಿರುವೆ. ನಿನ್ನ ಪಾಲಿನ ಯಮ ಧರ್ಮನಾಗಿ ಜೋಡು ಹುಲಿಗಳಾಗಿ ಇಡೀ ನಾಡನ್ನೇ ಆಳಬೇಕೆಂದುಕೊಂಡಿರುವ
ಕರೋಡಪತಿಗಳಾದ ನಮ್ಮಿಬ್ಬರನ್ನು ಎದುರು ಹಾಕಿಕೊಂಡು ನೆಗೆದು ಬಿದ್ದು ಸಹಾಯ ಬೇಡಲೇ ಹುಚ್ಚ. ಲೇ ಸೊಕ್ಕಿನ ಮಕ್ಕಳೇ, ನನ್ನನ್ನು ಎದುರು ಹಾಕಿಕೊಂಡರೆ ನಿಮ್ಮನ್ನು ಅಟ್ಟ ಒತ್ತುತ್ತ ಕತ್ತರಿಸಿ ನರಕಕ್ಕೆ ಕಳುಹಿಸಲು ಈ ಜಮದಗ್ನಿಗೇನು ಅದು ಕಷ್ಟದ ಕೆಲಸವಲ್ಲ. ಪಾಟೀಲ ಹುಚ್ಚ ಅಲ್ಲಲೇ ಬಚ್ಚ, ಈ ಜಮದಗ್ನಿ ಜಗದಲ್ಲಿ ಜಗಜಿಗಿಸಿ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಒತ್ತು ಬುದ್ಧಿ ಕಲಿಸಲು ಶಿವಲೋಕದಿಂದ ಸಿಡಿದು ಬಂದಿರುವ ಶಿವನ ಅವತಾರದ ವೀರ ಪುರುಷ ಈ ಶೂರ ಜಮದಗ್ನಿ. ಜಮದಗ್ನಿ, ನೀನು ಯಾವ ಶಿವನ ಅವತಾರದ ಜಮದಗ್ನಿ? ನಿನ್ನಂತೆ ಹರ ಶಿವ ಜಮದಗ್ನಿ ಎಂದು ಬಂದ ಮಹಾನುಭಾವರೇ ಮಣ್ಣು ಮುಕ್ಕಿದ್ದಾರೆ ಈ ಸುರಪತಿಂದ್ರ ಸುರೇಂದ್ರ ಪಾಟೀಲನ ಕೈಯಲ್ಲಿ. ಹೋಗಲೇ ಹೋಗೋ, ನೀನ್ಯಾವ ಸೂರ, ನೀನ್ಯಾವ ಶಿವನ ಅವತಾರದ ಜಮದಗ್ನಿ? ಪಾಟೀಲ ಜಮದಗ್ನಿ, ಇವನು ಹಿಂದಿನ ಜಮದಗ್ನಿ ಅಲ್ಲಲೇ ಮಗನೇ. ಉದೋ ಉದೋ ಎಂದು ಬಂದ ಭಕ್ತರ ಕಷ್ಟವನ್ನು ನಿವಾರಿಸಿ ಕಲಿಯುಗದ ಕರುಣಾಮಯಿ ಜಗದ್ಜೋದ್ಧಾರಿಣಿ ಆದ ಆ ಹೇಳಿಕೊಳ್ಳದ ಎಲ್ಲ ಮನಗಂಡ ಆ ಜಮದಗ್ನಿ ದೇವಲೋಕದ ದೇವ ಪುರುಷ ನಿಮ್ಮಂತ ಸೊಕ್ಕಿನ ಶ್ರೀಮಂತರ ನೆತ್ತಿಯ ಮೇಲೆ ಕಾಲು ಇಟ್ಟು ನತ್ತರ ಕುಡಿಯಲಿ ಅಂದರೆ ಬ್ರಹ್ಮ ಸುತ್ತಿರುವವನು ಇವನು ಭೋಗದ ಲೋಕದ ಭೋಗದ ಲೋಕದ ಜಮದಗ್ನಿ. ಜಮದಗ್ನಿ ಏ ಮಗನ ಗೌಡ, ಭೋಗದ ಲೋಕದ ಜಮದಗ್ನಿ ನಾನೆಂದು ನೀನು ನಿಗರೋಡಿದರೆ ನಿಗರಿ ನಿಂಗಪ್ಪನ ಪಾದ ಸೇರವೆ ಈ ಶ್ರೀಮಂತ ಸಿಂಹನಾದ ದೇಸಾಯಿ ಗೌಡನ ಕೈಯಲ್ಲಿ. ಸುಮ್ಮನೆ ಈ ಸಿಂಹವನ್ನು ಕೆಳಕಿ ಸಿಟ್ಟಿಗೆ ಎಬ್ಬಿಸಬೇಡ ಮಗನೇ. ಯಾರ ಅಪ್ಪಣೆಯನ್ನು ಪಡೆದು ನನ್ನ ಮನೆಯೊಳಗೆ ಕಾಲಿಟ್ಟಿದೆ ಅದಮ? ಅದಮ ಅಲ್ಲಲೇ ಗೌಡ, ಇವನ ಸನಾತನವಾದ ಹಿಂದೂ ಧರ್ಮದ ಗಂಡುಗೊಡಲಿಯ ವೀರ ಪುರುಷ ಈ ಸೂರಜಮದಗ್ನಿ. ಏ ಗೌಡ, ನಿನ್ನ ಅಪ್ಪಣೆ ಪಡೆದು ಒಳಗೆ ಬರಲು ಈ ಜಮದಗ್ನಿಗೆ ನಿನ್ನ ಅಪ್ಪಣೆಯೂ ಬೇಕಾಗಿಲ್ಲ ಮಗನೇ, ನಿಮ್ಮಪ್ಪನ ಅಪ್ಪಣೆಯೂ ಬೇಕಾಗಿಲ್ಲ. ಮೇಲಾಗಿ ನಿನ್ನ ಅಪ್ಪಣೆ ಪಡೆದು ಒಳಗೆ ಬರಲು ನೀನೇನು ದೊಡ್ಡ ಶೂರ ಸರ್ದಾರನಲ್ಲ ಮಗನೇ. ಬಡ ರೈತರ ರಕ್ತವನ್ನು ನೀರಿನಂತೆ ಕುಡಿದು ಕುಬೇರನಾಗಿ ಮೆರೆಯುತ್ತಿರುವ ಗೌಡ, ನನ್ನ ವರಲಕ್ಷ್ಮಿ ಬೆಳೆಯನ್ನು ಯಾವ ಕಾರಣಕ್ಕಾಗಿ ಹರಿಗೆ ನಾಶ ಮಾಡಿದೆ ಎಂದು ಎದೆ ತಟ್ಟಿ ಕೇಳಲು ಬಂದಿರ್ಬೇ. ಹುಲಿ ಎಬ್ಬಿಸಿದ ಹುಲಿ ರಾಯನಾಗಿ ಹುಡಿ ಎಬ್ಬಿಸಿದ ಹುಲಿ ನಾನೆಂದು ನೀನು ಅಬ್ಬರಿಸಿ ಸೇರಿಗೆ ಸೇರೆಂಬ ಈ ಗಾಯಗೊಂಡಿರುವ ಘಟ್ಟ ಸರ್ಪದ ಎಡೆಯನ್ನು ಕುಳಿತು ಬದುಕಲು ಪ್ರಯತ್ನ ಪಟ್ಟರೆ ರಣ ಹತ್ತಾಗಿ ಹರಿದು ತಿನ್ನುವೆ ಈ ನಿನ್ನ ಕೊಬ್ಬಿದ ದೇಹವನ್ನು. ಸುಮ್ಮನೆ ಮರ್ಯೋದಿನಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನನ್ನು ಕಡಿದು ಹೆಡೆ ಮುರಿಗೆ ತುಂಬಬೇಕಾಗುತ್ತದೆ ಎಚ್ಚರ ಮಗನೇ. ತಮ್ಮ ಜಮದಗ್ನಿ ಎಣ್ಣ ತಮ್ಮ ಅಲ್ಲಲ್ಲೇ ತಮ್ಮ, ಸುಮ್ಮನ ಯಾಕೆ ಸತ್ತ ಸುಡುಗಾಡ ಸೇರ್ತಿಲೇ ಅಪ್ಪ? ಸುಮ್ಮನ ಗೂದಿ ಆಡಿ ಗೂದಿ ಹಾಸ್ಕ್ಯಾನ ಬದಲು ನಮ್ಮ ಸೌಕರ್ಯ ಹೆಂಗ ಹೇಳ್ತಾರೆ ಕೇಳಲೇ. ಏ ಮಗನೇ ಬಬಲಾದಿ, ಇನ್ನೊಂದು ಸಾರಿ ಲೇ ಎಂದು ಬಗಳಿದರೆ ಕೊಂದು ಬಿಡುತ್ತೇನೆ ಮಗನೇ. ಬಡ ಬಿಕಾರಿ ನನ್ನ ಮಗನೇ, ಸುತ್ತ 27 ಹಳ್ಳಿಗೆ ಈ ನನ್ನನ್ನ ಸುಬೇದಾರ ಎನಿಸಿಕೊಂಡಿರುವಾಗ ಈ ನನ್ನಣ್ಣನ ಎದುರಿಗೆ ನಿಂತು ಮಾತನಾಡುವ ಶಕ್ತಿ ಈ ಊರಿನಲ್ಲಿ ಯಾರಿಗೂ ಇಲ್ಲ. ಅಂತದರಲ್ಲಿ ನೀನೊಬ್ಬ ಕುರಿ ಕಾಯುವ ಕುರುಬ ಹೋಗಿ ನನ್ನಣ್ಣನಿಗೆ ಈ ರೀತಿ ಮಾತನಾಡ್ತಾ ಇದೆಯೇನೋ ಕತ್ತೆ.
ಏ ಸೊಕ್ಕಿನ ಹೆಣ್ಣೆ ರೇಣುಕಾ, ಕತ್ತೆ ನಾನಲ್ಲಲೇ ಕರಿ ಮುಸುಡೆ ಶ್ರೀಮಂತ ಕುಮಾರಿ, ಕುರಿ ಕಾಯುವ ಹುಂಬನೆಂದು ಕೀಳಾಗಿ ಭಾವಿಸಿದರೆ ಮಗಳೇ, ನಿನ್ನ ಹೆಡೆಮುರಿಗೆ ಕಟ್ಟುವುದು ನಾನಲ್ಲಲೇ. ಇಲ್ಲಿ ಸೇರಿರುವಂತ ನಮ್ಮ ಕುಲ ಬಾಂಧವರು, ಏ ಸೊಕ್ಕಿನ ಹೆಣ್ಣೆ ಉರಿ ಕಾಯುವ ಹುಂಬನೆಂದು ಕೀಳಾಗಿ ಭಾವಿಸುವೆ ಆ ಹೆಣ್ಣೆ? ಲೇ ರೇಣುಕ, ಬಾಯಾರಿ ಬಂದ ನೀರು ಬೇಡಿದವರಿಗೆ ಹಾಲು ನೀಡಿದ ಹಾಲು ಮತದ ಕುಲ ಬಾಂಧವರಲ್ಲೇ ನಾವು. ಏ ಕಪ್ಪಿ ನಿಂತಿರುವ ಕುರಿ ರೇಣುಕ, ಕುರಿ ಕಾಯುವ ಹುಂಬನಲ್ಲಲೇ, ಹುಂಬ ನಾನಲ್ಲಲೇ ಬುಲ್ಬುಲ್. ನಿಮ್ಮಂತ ಹರೆಯದ ಹಕ್ಕಿಗಳ ರೆಕ್ಕೆ ಪುಕ್ಕ ಕತ್ತರಿಸಿ ಸಕ್ಕಿನಿಂದ ಮೆರೆಯುತ್ತಿರುವ ನಿಮ್ಮಂತ ಜಂಬದ ಹೆಣ್ಣುಗಳಿಗೆ ತಕ್ಕ ಪಾಠ ಕಲಿಸಲು ಈ ಭಾರತಾಂಬೆ ಉದರದಲ್ಲಿ ಹೊಟ್ಟಿ ಬಂದ ಮುರುಡಿಯ ಹೊಂಬ ಈ ಸೂರ ಜಮದಾಗ್ನಿ ಜಮದಾಗ್ನಿ. ಏ ಪಾಟೀಲ, ಹೂವಾಗಿ ಅರಳಿ ನಿಂತ ನನ್ನ ಭಾವಿ ಸತಿಯಾಗಬೇಕಾದ ಈ ರೇಣುಕಾಳಿಗೆ ನೀನು ಸಿಕ್ಕಂತೆ ಬೊಗಳಿದರೆ ಈ ಪಾಟೀಲ ಹಾವಾಗಿ ಕಚ್ಚಿ ಕಚ್ಚಿ ಹರಿದು ತಿನ್ನುತ್ತಾನೆ ನಿನ್ನ ಗಾಢವಾದ ದೇವನ್ನ. ಸೊಕ್ಕಿನ ಮಗನೇ ಪಾಟೀಲ, ಹರೆಯದ ಹೆಣ್ಣಿನ ಮುಂದೆ ಜಂಬ ಕೊಚ್ಚಿಕೊಳ್ಳುವ ಹೇಳಿ ನನ್ನ ಮಗನೇ ಪಾಟೀಲ, ಈ ಜಮದಗ್ನಿಯ ದೇಹವನ್ನು ಉರುಳಿಸಲು ಹೇ ಮಗನೇ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ ಮಗನೇ. ಏಯ್ ಬಾಯಿ ಮುಚ್ಚೋ ಬಡ ಬಿಕರಿ ನನ್ನ ಮಗನೇ, ಇನ್ನೊಂದ್ಸಾರಿ ಈ ರೀತಿ ನೀನು ಹಾರಾಡಿ ಮಾತನಾಡಿದ್ದೆ ಈ ನಿನ್ನ ಹೆಣವನ್ನು ಕಚ್ಚ ಕಚ್ಚನೆ ಕಡಿದು ಹಾಕಿ ಹತ್ತು ನಾಯಿನರಗಳಿಗೆ ಹಾರ ಮಾಡಬೇಕಾದೀತು ಎತ್ತರ. ಲೇ ಕೊಬ್ಬಿದ ಕುರಿ ರೇಣುಕ, ಎಚ್ಚರ ತಪ್ಪಿ ಹದ್ದು ಮೀರಿ ಮಾತನಾಡುತ್ತಿರುವುದು ನಾನಲ್ಲಲೇ ಬಡಿಯಾರದ ಬಣ್ಣದ ಹೆಣ್ಣೆ, ಹಣದ ಅಬ್ಬರದಲ್ಲಿ ಮೆರೆಯುತ್ತಿರುವ ನಿಮ್ಮಣ್ಣನಿಗೆ ಬುದ್ಧಿ ಹೇಳಿ ನಮಗಾದ ಬೆಳೆ ನಷ್ಟ ಕೊಡಲು ಹೇಳು, ಅಂದಾಗ ಒಪ್ಪಿಕೊಳ್ಳುತ್ತೇನೆ ನೀನೊಂದು ಹೆಣ್ಣೆಂದು. ನಮ್ಮಣ್ಣನಿಗೆ ಬುದ್ಧಿ ಹೇಳಿ ನಿಮ್ಮ ಬೆಳೆ ನಷ್ಟ ಕೊಡದಿದ್ದರೆ ಏಯ್ ಏನ್ ಮಾಡ್ಕೊಡ್ತಾ ಇದ್ಯಾ ನೀ ನಮ್ಮನ್ನು? ಲೇ ಸೊಕ್ಕಿನ ಮಗಳೇ ರೇಣುಕಾ, ನಮಗಾದ ಬೆಳೆ ನಷ್ಟ ಕೊಟ್ಟರೆ ಸರಿ, ಎಲ್ಲದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ನಾ ಮೆಟ್ಟುವ ಎಕ್ಕಡದ ಕೆಳಗೆ ಹಾಕಿ ತೊಳೆದು ಕೊಂದು ಬಿಡುತ್ತೇನೆ ಮಕ್ಕಳ. ಏ ಗೌಡ, ನೋಡು ಜಮದಗ್ನಿ, ಮಾತಿಗೆ ಮಹತ್ವ ಬೆಳೆಸುವುದರಲ್ಲಿ ಪ್ರಯೋಜನವಿಲ್ಲ, ನಿಮ್ಮ ವರಲಕ್ಷ್ಮಿ ಹತ್ತಿ ಬೆಳೆ ಹರಗಿದ ನಷ್ಟವನ್ನು ನಾನು ಕೊಡುತ್ತೇನೆ, ಅದು ಸಾಲದಿದ್ದರೆ ಊರ ಮುಂದಿನ ನನ್ನ ಎರಡು ಎಸ್ಟೇಟ್ಗಳನ್ನು ನಿನ್ನ ಹೆಸರಿಗೆ ಬರೆದು ಕೊಡುತ್ತೇನೆ. ಆದ್ರ ನಿನ್ನ ಅತ್ತಿಗೆ ಶಬರಿ ಒಂದೇ ಒಂದು ದಿನ ಸಾಯಿಗೌಡನ ಸೂಳೆ ಏ ಮಗನೇ ಜಮದಗ್ನಿ, ನನ್ನ ಮಾವನ ಮಾತಿಗೆ ಒಪ್ಪಿದರೆ ಕೋಟ್ಯಾಧಿಪತಿಯಾಗಿ ಬಾಳುವೆ ಈ ಜಗದಲ್ಲಿ, ಇಲ್ಲದಿದ್ದರೆ ಭಿಕ್ಷಾಧಿಪತಿಯಾಗಿ ಬಾಳುವೆ ಈ ಸಮಾಜದಲ್ಲಿ. ಆಯ್ತು ಗೌಡ್ರಿ, ನೀವು ಹೇಳಿದಂತೆ ನಾನು ಕೇಳ್ತೇನೆ, ಆದರೆ ನನ್ನದೊಂದು ಮಾತು. ಅದೇನು ಮಗಳು? ನೋಡಿ ಗೌಡ್ರಿ, ನೀವು ನನ್ನ ವರಲಕ್ಷ್ಮಿ ಬೆಳೆಯನ್ನು ಹರಿಗೆ ನಾಶ ಮಾಡಿರುವ ನಷ್ಟವನ್ನು ಕೊಡಬೇಡಿ, ಮೇಲಾಗಿ ನಿಮ್ಮೂರ ಮುಂದಿನ ಎಸ್ಟೇಟು ನನ್ನ ಹೆಸರಿಗೆ ಬರೆದು ಕೊಡಬೇಡ್ರಿ, ನನ್ನ ಅತ್ತಿಗೆ ಶಬರಿ ಹಂಗ ನಿಮ್ಮ ಸೂಳೆಯಾಗಿ ಇದ್ದು ಬಿಡಲಿ. ಆದ್ರ ಚಂದುಳ್ಳ ಚಲಿವೆಯಾದ ಈ ನಿನ್ನ ಕೊಪ್ಪಿದ ತಂಗಿ ರೇಣುಕ ನನ್ನ ಸೂಳೆಯಾಗಿ ಗೌಡ ಮಗಳೇ, ಬಾಯಿ ಮುತ್ತ ಹೊಲ ಕಟ್ಟ ಸೂಳೆ ಮಗಳೇ,
ಬಡವರ ಹೆಣ್ಣು ಮಕ್ಕಳೆಂದರೆ ಬೆಟ್ಟಿ ಬಿದ್ದಿದ್ದಾರೆ ಎಂದು ತಿಳಿದುಕೊಂಡಿರುವೆಂದರೆ ಗೌಡ ಕೊನೆಯದಾಗಿ ಹೇಳುತ್ತೇನೆ ಮಗನೇ, ನಮಗಾದ ಬೆಳೆ ನಷ್ಟ ಕೊಟ್ಟರೆ ಇದನ್ನು ಇಲ್ಲಿಗೆ ಮುಗಿಸುತ್ತೇನೆ, ಎಲ್ಲದಿದ್ದರೆ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ಒತ್ತಿಗೆ ಹೆಚ್ಚಿಗೆ ಕೊಂದು ಬಿಡುತ್ತೇನೆ ಮಕ್ಕಳ. ಇಷ್ಟೊಂದು ಸಕ್ಕಿನಿಂದ ಮಾತನಾಡ್ತಾ ಇದೆಯಾ ನೀ ನನಗೆ? ಅಣ್ಣ ತಾಯಿಗಳೇ ಆ ಬಂದುಕನ್ನು ಈಗಲೇ ಸುಟ್ಟು ಹಾಕಿ ಬಿಡಿವೆ ಇವನ ದೇಹವನ್ನು. ಏ ಕೊಬ್ಬಿದ ಕುರಿ ರೇಣುಕ, ನೀನೊಂದು ಹೆಣ್ಣಾಗಿ ಹೆಣ್ಣು ಎಂಬ ಪದದ ಅರ್ಥ ಗೊತ್ತಿಲ್ಲದ ವಿವೇಕಿ, ನೀನು ಹೆಣ್ಣಲ್ಲಲೇ ಎಂಬಾರಿ ಸುಬೇದಾರ ಮನೆತನದಲ್ಲಿ ಹುಟ್ಟಿದ ಅಣ್ಣ ತಂಗಿಯರಾದ ನಮ್ಮಿಬ್ಬರನ್ನು ಕೆಣಕಿ ಸೇರಿಗಾಗಿ ಸಾಯಲು ಸಿದ್ಧನಾಗಿ ನಿಂತಿನಲೇ ಸಿಕ್ಕಂಡಿ, ಇದೇ ನನ್ನ ಏಳು ಬಾರಿ ಬಂದೂಕಿಗೆ ನಿನ್ನನ್ನು ಆಹುತಿ ಕೊಟ್ಟು ನಿನ್ನ ರುಂಡವನ್ನು ಕತ್ತರಿಸಿ ಬೆಟ್ಟದ ತುತ್ತ ತುದಿಯ ಮೇಲಿರುವ ಆ ಮರಡಿ ಗುಡಿ ಹನುಮಪ್ಪನ ದ್ವಾರ ಬಾಗಿಲಿಗೆ ನೇತ ಹಾಕಿ ಬಿಡ್ತಾನೆ ಈ ಕರಿಕಾಳಿಂಗ ಸರ್ಪದ ಅವತಾರದ ದೇಸಾಯಿಗೌಡ. ತಿಳಿತೇ ಮಂಕೆ, ನಿಮ್ಮಂತ ಭಂಡ ಶ್ರೀಮಂತರನ್ನು ಕೆಣಕಿ ಸೇಡಿಗಾಗಿ ಸಾಯಲು ನಿಂತ ಶಿಖಂಡಿ ಅಲ್ಲಲೇ ಗೌಡ ಇವನು. ಶಿಕಾರಿ ಎನಿಸಿಕೊಂಡಿರುವ ಆ ಕಣ್ಣು ಹೊನೆ ಏ ಮಗನೇ ಗೌಡ, ನನ್ನ ರುಂಡ ತೆಗೆದು ಬೆಟ್ಟದ ತುತ್ತ ತುದಿಯ ಮೇಲಿರುವ ಆ ಮರಡಿಗುಡಿ ಹನುಮಪ್ಪನ ಬಾಗಿಲಿಗೆ ನೇತು ಹಾಕುವುದಕ್ಕಿಂತ ಪೂರ್ವದಲ್ಲಿ ಅಣ್ಣ ತಂಗಿಯರಾದ ನಿಮ್ಮಿಬ್ಬರನ್ನು ದ್ಯಾಮವ್ವನ ಹರಕೆ ಕೋಣದಂತೆ ಓಡಾಡಿಸಿ ಕಡೆದು ನಿಮ್ಮಿಬ್ಬರ ರುಂಡವನ್ನು ತೆಗೆದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಹಾಕಿ ಆ ರುಂಡಕ್ಕೆ ನಮ್ಮೂರ ಮುತ್ತೈದೆಯರು ಮೆಟ್ಟುವ ಮೆಟ್ಟಿನ ಸರ ಹಾಕಿ ಎದ್ದ ನಿನ್ನಂತ ಕರಿತೀರ್ತೆಯ ಗದ್ದಲದಲ್ಲಿ ಗೆದ್ದ ಮುರುಡಿ ಹೊಂಬ ಕೆರಳಿದ ವೀರ ಕೇಸರಿ ನಾನಾಗದಿದ್ದರೆ ನನ್ನ ಹೆಸರು ಮುತ್ತೈದೆಯರ ಮಾನ ಮಾಂಗಲ್ಯ ಕಾಪಾಡುವ ಮಾಂಗಲ್ಯ ಉಳಿಸಿದ ಮೈದಾನನೇ ಅಲ್ಲ ಮಾಂಗಲ್ಯ ಉಳಿಸಿದ ಮೈದಾನ. ಮುರುಡಿಯ ಹುಂಬ ಕೆರಳಿದ ವೀರ ಕೇಸರಿ ನೀನಾಗಿ ನಮ್ಮೊಂದಿಗೆ ವೈರತ್ವ ಸಾಧಿಸಲು ಸಿದ್ಧನಾಗಿ ನಿಂತರೆ ನೆಲ ಕಾಣದ ಇಲಿಯಾಗಿ ಸತ್ತು ಸುಡುಗಾಡ ಸೇರವೆ ಈ ಜೋಡಗುಂಡಿಗೆಯ ಪಾಟೀಲದ ಕೈಯಲ್ಲಿ ಹೋಗಲೇ ಹೋಗು. ನಿಮ್ಮ ವರಲಕ್ಷ್ಮಿ ಹತ್ತಿ ಹರಿಯದ ನಷ್ಟ ಕೊಡಲು ನಾವೇನು ಕೈಲಾಗದ ಸೆಂಡರಲ್ಲ, ನೀನು ಏನ್ ಮಾಡ್ತೀವೋ ಮಾಡ್ಕೋ, ನಾನು ನೋಡೇ ಬಿಡ್ತೀನಿ. ಹುಲಿ ಬೆಂಕಿಯಂತೆ ಸೋದರ ಮಾವಳಿ ಎಂದಿರೋಗಿ ಈ ಜಗದಲ್ಲಿ ಜಯ ಬೇರಿ ಸಾಧಿಸಲು ಸಿದ್ಧರಾಗಿ ನಿಂತಿರುವ ಈ ಸರದಾರರಿಗೆ ಸವಾಲು ಹಾಕಿದ ನಿನ್ನಂತ ಖುನ್ನಿಗಳಿಗೆ ಬಗ್ಗೋ ಬದುಕಲ್ಲಲೇ ನಮ್ಮದು ಸುಮ್ಮನೆ ಕೈಲಾಗದ ಹೇಳಿಯಂತೆ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನನ್ನು ಕಳೆದು ಹೇಳಿವರಿಗೆ ತುಂಬಬೇಕಾಗುತ್ತದೆ ಬಲಿ. ಏಯ್ ನಿನಗೆ ಇದೇಗೆ ಹೀಗೆ ಹೇಳ್ತಾ ಇದ್ದೇನೆ, ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್, ಗೆದ ಜಾತಿ ನಿಂದ. ಏ ಕೊಪ್ಪಿದ ಕುರಿ ರೇಣುಕ, ಗೆಟ್ ಔಟ್ ಗೆಟ್ ಔಟ್ ಎಂದು ಹೇಳುವ ಹೇಸಿ ಹೆಣ್ಣೆ ರೇಣುಕ, ಜಾಣನಿಗೆ ಮಾತಿನ ಪೆಟ್ಟು ಕತ್ತೆಗಲತ್ತೆ ಪೆಟ್ಟು ಎಂಬಂತೆ ನಿಮ್ಮಂತ ಕೊಪ್ಪಿದ ಕೋಣಗಳಿಗೆ ಲತ್ತೆ ಪೆಟ್ಟೆ ಸರಿ. ಏ ಮಗನೇ ಗೌಡ ಪಾಟೀಲ, ನೀವು ನನ್ನ ವರಲಕ್ಷ್ಮಿ ಬೆಳೆಯನ್ನು ಹರಿಗೆ ನಾಶ ಮಾಡಿರುವ ಸೇಡಿನ ಪ್ರತಿಕಾರವಾಗಿ ನಿಮ್ಮ ಹೊಲದಲ್ಲಿ ಈ ನಿನ್ನ ಕೊಪ್ಪಿದ ತಂಗಿ ರೇಣುಕಾಳ ಹೆಸರಿನಲ್ಲಿ ಕಟ್ಟಿರುವ ಕೋಟ್ಯಾಂತರ ಬೆಲೆ ಬಾಳುವ ಎಸ್ಟೇಟನ್ನು ನಾಳೆ ದಿನವೇ ನನ್ನ ಅಣ್ಣ ಪ್ರವೀಣ್ ಅಣ್ಣನ ಜೆಸಿಬಿ ತರಿಸಿ ಸಮೇತ ನೆಲ ಸಮ ಮಾಡುತ್ತೇನೆ ಮಕ್ಕಳ.
ಲೇ ಹೇಳಿ ನನ್ನ ಮಕ್ಕಳೇ, ನಿಮ್ಮಿಬ್ಬರಲ್ಲಿ ಗಂಡಸ್ತನದ ಬೇರಿದ್ದರೆ ಬಂದು ತಡೆಯರಿ ಈ ಸಿಂಹದ ಮರಿಯನ್ನ. ಮಗನೇ ಜಮದ ಹೋಗ್ರಿ, ನಿಂತುಕೋ, ಇಲ್ಲದಿದ್ದರೆ ಸೂಟ್ ಮಾಡಿ ಬಿಸಾಕಿ ಬಿಡ್ತೇನೆ ಮಗಳೇ. ಸೂಟ್ ಮಾಡಿ ಬಿಸಾಕುವ ಗುಂಡಿಗೆ ನಿನಗೆಲ್ಲ ಗೌಡ. ಏ ಮಕ್ಕಳ, ನಾಳೆ ನಾಳೆ ನನ್ನ ಅಣ್ಣನ ಜೆಸಿಬಿ ತರಿಸಿ ಬಿಲ್ಡಿಂಗ್ ನೆಲ ಸಮ ಮಾಡುವಾಗ ಅಲ್ಲೇ ಅಲ್ಲೇ ತಿಳಿಯಲಿ ನಿಮ್ಮಿಬ್ಬರ ಶೂರತನ. ಏ ಕೊಪ್ಪಿದ ಕುರಿ ರೇಣುಕ, ಹಳ್ಳಿಯ ರಂಬೆ ಗೊಳ್ಳಿ ಬೆಳ್ಳಿಯ ಗೊಂಬೆಯಂತೆ ಮಿನುಗುವ ತಾರೆ ರೇಣುಕ, ಬರ್ತೀನಿ ಮಗಳೇ, ಗುಡ್ ಬಾಯ್. ಕಂಡು ನಂಬಿದ ನಾಡು ಈ ಗಂಡು ಗಲಿಗಳ ಬೀಡು, ಕಂಡು ನಂಬಿದ ನಾಡು ಈ ಗಂಡು ಗಲಿಗಳ ಬೀಡು, ಕಂಡು ನಂಬಿದ ನಾಡು ಈ ಗಂಡು ಗಲಿಗಳ ಬೀಡು, ಕಂಡು ನಂಬಿದ ನಾಡು ಈ ಗಂಡು ಗಲಿಗಳ ಬೀಡು. ಅಣ್ಣ, ಆ ಬಡ ಬಿಕರ್ ಇಷ್ಟೊಂದು ಸಚ್ಚಿನಿಂದ ಮಾತನಾಡ್ತಾ ಇದ್ದರು, ಹಾಗೆ ಕಲ್ಲು ಕಂಬದಂತೆ ನಿಂತಿರುವೆಲ್ಲ. ನಿನ್ನ ಕಣ್ಣೆದ್ರಿಗೆ ಈ ನಿನ್ನ ತಂಗಿ ಇಷ್ಟೊಂದು ಜಂಬದಿಂದ ಮಾತನಾಡಿದ, ಆ ಶಂಡ ನನ್ನ ಮಗನನ್ನ ಹಾಗೆ ಬಿಟ್ಟಿಯಲ್ಲ. ಏನಿದು ನಿನ್ನ ಹೇಳಿದನ ನೋಡ್ರ, ಹೋದ್ ನನ್ರಿ ಅಪ್ಪ ಮಗ, ಸಿಡ್ಲು ಸಿಡ್ಲು ಹೊಡೆದಂಗ ಮಾತಾಡಿದ್ರಿ ಅಪ್ಪ. ಗಂಡಸನ ಮಗ ಅವಾಗ ನೋಡ್ರಿ, ಅಲ್ರಿ ಗೌಡ್ರ, ನಿಮ್ಮನ್ನ ಗಂಡಸಂದ್ರೆ ಯಾರ್ರಿ? ನೀವು ಗಂಡಸರಾದ್ರಿ, ಅವ್ರ ಅವ್ರ ಅಟ್ಟೇನು ಗಂಡಸರಾಗಲ್ರಿ? ತಾಡ್ರಿ ಅಪ್ಪ ಗೌಡ್ರ, ನನಗ ಒಂದು ಚಾನ್ಸ್ ಕೊಟ್ಟಿದ್ರಿ ಅಂದ್ರೆ ನೀವು ಆ ಮಗನ್ ಇಲ್ಲೇ ಕಚಾ ಪಾಚ ಕಚಾ ಪಾಚ ಕಚಾ ಪಾಚ ಅಂತ ತುಳಿದು ಒಂದ್ ಏಟಿ ಮುಗಿಸಿ ಬಿಡ್ತಿದ್ರಿ ಆ ಮಗನ ಕಂಜಿನ. ಒಂದೇ ಏಟಿಗೆ ಅವನ ಕಥೆಯನ್ನು ಮುಗಿಸಿದರೆ ನಾನು ಹೆಣೆದ ರೌದ್ರಮಯ್ಯನ ಆಟಕ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಬಬಲಾದೇವಿ. ಓ ನನ್ನ ಮಗ ಜಮದಗ್ನಿಯನ್ನು ಹಂತ ಹಂತವಾಗಿ ಕಂತ್ರಿ ನಾಯಿ ತರ ಬಡಿದು ಕೊಲ್ಲುವುದೇ ಇದೇ ತಾಯಿ ಗೌಡನ ಚಾಣೋತ್ಸದನ. ಆ ಜಮದಗ್ನಿಯ ಚಟ್ಟ ಕಟ್ಟಿ ಸುಡಗಾಡಕ್ಕೆ ಕಳಿಸಲು ನೀನೇ ಹಾಕು, ಇದಕ್ಕೊಂದು ಪ್ಲಾನ್. ಹೋರಿ ಅಪ್ಪ, ನಾ ಇರೋದಾದಕ್ಕಲ್ರಿ ಅಪ್ಪ. ಅಲ್ರಿ ಅದನ್ನಾರ, ಆ ಮಗನ ಮನೆ ಮುರಿದು ಮೋಸತ್ತೆ ಮಾಡಿ ಆ ಮಗನ ಚಟ್ಟ ಅಷ್ಟೇ ಯಾಕಂತೀರಿ? ಆ ಮಗನ ದುಡ್ಡು ಸಿಗಬಾರ್ದು ಹಂಗ ಮಾಡ್ತೀನ್ರಿ. ಆ ಮಗನ್ ಹಿಂಗ್ ಮಾಡ್ಬೇಕಂದ್ರ ಒಂದ್ ಹತ್ತು ಹೋದ್ರೆ ಚಿಂತಿಲ್ಲನ್ರಿ? ಹತ್ತೆ ಮಗನ, ಇಪ್ಪತ್ತು ಹೋಗಲಿ, ಹೋಗಲಿ, ಮೂವತ್ತು ಹೋಗಲಿ, ಐವತ್ತು ಹೋಗಲಿ, ಎಂಬತ್ತು ಹೋಗಲಿ, ಒಂದು ಲಕ್ಷ ಹೋಗಲಿ, ಹೋಗಲಿ, ಆ ಸೈಟ್ ರೀ ಅದು ಹೋಗಲಿ, ಈ ಹೊಲ ರೀ ಅಪ್ಪ ಅದು ಹೋಗಲಿ, ಈ ಬಿಲ್ಡಿಂಗ್ ರೀ ಅದು ಹೋಗಲಿ, ಹೋಗಲ್ರಿ ಎಲ್ಲ ಹೋಗಲ್ರಿ, ಎಲ್ಲ ಹೋಗಲಿ ಮಗನೇ. ಎಲ್ಲವನ್ನು ಕಳೆದುಕೊಂಡು ನನ್ನೇನು ತಿರುಬಾಕೆ ಮಾಡಬೇಕಂತ ಮಾಡಿದ್ದೆ ಮಗ. ಓ ನನ್ನ ಮಗ ಜಮದಗ್ನಿಯನ್ನು ಹೋನ್ರಿ, ಒಂದು ರೂಪಾಯಿ ಖರ್ಚಿಲ್ಲದೆ ಅವನ ಕಥೆಯನ್ನು ಮುಗಿಸುವುದನ್ನು ಹೇಳಲೇ ಮಗನ. ಅಯ್ಯೋ ಅದನ್ನಾರ ಪುಗ್ಸೇಟೆ ಪಕಡ್ಲವ ಐಸೇ. ಠೀಕೆ ಠೀಕೆ ಸಕ್ಕರ, ಹಂಗಾದ್ರ ಹಿಂಗೆ ಮಾಡಿದ್ರೆ ಹೆಂಗಾಕತೆ ಅಂದ್ರಿ? ಶಹಬಾಜ್ ಬಬಲಾದಿ ಶಹಬಾಜ್, ಇದ್ದರೆ ಇರಬೇಕು ನಿನ್ನಂತ ಕುಲಕರ್ಣಿ. ಪಾಟೀಲ್ರ ಅವ್ರದ್ದು ಮುಗೀತು, ನಿಮ್ಮದೀಗ ಮತ್ತ ಹಿಂಗ ಮಾಡಿದ್ರೆ ಹೆಂಗಾಕತೆ ಅಂದ್ರಿ? ಶಹಬಾಜ್ ಬಬಲಾದಿ ಶಹಬಾಜ್, ನೀನು ಹೇಳಿದಂತೆ ಆಗಲಿ, ನಡೆ. ಏನು ದುಬ್ಬನ ತೆರೀತೆ, ಏನು ದೈವನ ತೆರೀತೆ ಅಪ್ಪ, ಬೆನ್ನು ಕೆತ್ತ ಹೊಂಡತೇವ ಅಪ್ಪ. ಬರ್ತಾರೆ ಅಪ್ಪ, ನಾನು ಬಬಲಾದಿ ಅಪ್ಪ, ಬೇಗ ಸಿದ್ಧ ಮಾಡಿ ಕರೆದುಕೊಂಡು ಬಾ ನರ್ತಕಿಯರನ್ನು. ಎಲ್ಲ ಸಿದ್ಧ ಐತೆ ನೋಡ್ರಿ ಅಪ್ಪ, ಸಿದ್ಧ ಐತೆ ನೋಡ್ರಿ, ದಣ್ಕಂಡ್ರಿ ಮತ್ತೆ ಭಾಳ ತಿಟ್ಟ ಮಠ ಒಳಗೆ ಕುತ್ಕೊಂಡು 1990 ಹೊಡೆದ್ರೆ ಎಲ್ಲ ಸೋಸ್ತು ಕಮ್ಮಿ ಆಗತ್ತೆ. ಬರ್ರಿ ಅಪ್ಪ ಹೋಗನ್ರಿ. ಅಯ್ಯ ಇವ್ರ ಅಪ್ಪ ಯಾರು ಇಲ್ಲ ಇಲ್ಲ ಅಲ್ರಿ ಅಪ್ಪ, ಇವರು ಬಿಟ್ಟು ಹೋಗ್ಬಿಟ್ರ ಅಲ್ಲೇ.